ಚನ್ನಗಿರಿ ಚಿನ್ನಮೋಜಿ ಸಮುದಾಯ ಭವನ್ ಮೇ ಬಸವ ಬಳಗ ಕಿ ಜಾನಿಬ ಸೆ ನೌ ಮುಂತಖಬ್ ರುಕ್ನ ಅಸೆಂಬ್ಲಿ ಬಸವರಾಜ್ ವಿ ಶಿವಗಂಗಾ ಕೆ ಲಿಯೆ ತಹನೀತಿ ಇಜಲಾಸ್ ಮುನಕ್ಕದ್ ಕಿಯಾ ಗಯಾ ಥಾ ಆಯಿಯೆ ದೇಖ್ತೆ ಹೈ ಏಕ್ ನಜರ್ ದ್ವೇಷ ಸಾಧನೆಗೆ ಸಮಯವಿಲ್ಲ ಸಮಯವಿಲ್ಲ ಬಸವಣ್ಣ ಬಿದ್ದಿದ ಶಾಂತಿ ಬೀಜವ ಬಿದ್ದುವೆವು ಸಂತೃಪ್ತ ಜೀವನಕ್ಕೆ ಸರ್ವ ಸಿದ್ಧತೆ ನಡೆಸಿವೆವು ಸಂತೃಪ್ತ ಜೀವನಕ್ಕೆ ಸರ್ವ ಸಿದ್ಧತೆ ನಡೆಸಿವೆವು ಸಾಗರದಾಚೆಗೆ ಬಸವ ತತ್ವವ ಸಾಗರದಾಚೆಗೆ ಬಸವ ತತ್ವವ ಕೊಂಡೊಯ್ಯುವೆವು ಕೊಂಡೊಯ್ಯುವೆವು ಬಸವಣ್ಣ ಬಿತ್ತಿದ ಬೀಜಗಳು ನಾವು ನಮಗಿರದು ಎಂದೆಂದು ಸಾವು ತತ್ವವಾಗಿ ಸಮರ್ಪಿತ ಆದ ಬದುಕು ನಮ್ಮದು ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿರುವುದು ತತ್ವಕ್ಕಾಗಿ ಸಮರ್ಪಿತ ಆದ ಬದುಕು ನಮ್ಮದು ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿರುವುದು ಯಾರೊಬ್ಬರ ವಿರೋಧಿ ಅಲ್ಲ ನೋಡು ಇದು ಯಾರೊಬ್ಬರ ವಿರೋಧಿ ಅಲ್ಲ ನೋಡು ಇದು ಅವರವರ ಉದ್ಧಾರ ಅವರ ಕೈಯಲ್ಲಿರುವುದು ಅವರ ಕೈಯಲ್ಲಿರುವುದು ಬಸವಣ್ಣ ಬಿತ್ತಿದ ಬೀಜಗಳು ನಾವು ನಮಗಿರದು ಎಂದೆಂದು ಸಾವು ನಮಗಿರದು ಎಂದೆಂದು ಸಾವು ನಮಗಿರದು ಎಂದೆಂದು ಸಾವು ಶರಣಾರ್ಥಿಗಳೆಲ್ಲ ಸನ್ಮಾನ ಪ್ರಸ್ತಾಪ ಮಾನ್ಯ ಶಾಸಕರಿಗೆ ಸನ್ಮಾನ ಸಮಾರಂಭದ ವಿಷಯ ವಹಿಸು ಅಂತ ನನ್ನ ಎಚ್ಎಸ್ ಮಲ್ಲಿಕಾರ್ಜುನವರೇ ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ಸನ್ಮಾನ್ಯ ಶಾಸಕರಾದ ಶಿವಗಂಗಾ ಬಸವರಾಜವರೇ ಮತ್ತು ಬಸವಬಳಗದ ಅಧ್ಯಕ್ಷರಾದಂಥ ಭವನವಕ್ಕಿಯಿಂದ ಹುಡುಗರ ರೀತಿ ಕೂಡ ಹೇಳ್ತಿರೋ ಚಂದ್ರಣ್ಣವರೇ ಹಾಗೆ ಕದಳಿ ಅಧ್ಯಕ್ಷರಾದಂಥ ಪ್ರೇಮಕ್ಕನವರೇ ಶರಣ ಶರಣೀಯರೇ ಚಂದ್ರಣ್ಣವರು ಬಸವ ಬಳಗದ ನಡೆದು ಬಂದ ಹಾದಿಯನ್ನು ಸಂಕ್ಷಿಪ್ತವಾಗಿ ಹೇಳಿದರು. ನಾನು 94 ಬಸವ ಬಳಗನ ಸೇರ್ಕೊಂಡಿದ್ದೆ. ಯಾರು ನಮ್ಮ ಗರ್ಗರ್ ಶೇಖರಣ್ಣ ಗರ್ಗ ಶೇಖರಣ್ಣ ನನ್ನನ್ನು ಈ ಬಸವಳಗ ತಂದು ಕೂರಿಸಿದ್ದು. ಅವತ್ತು ನಾವು ತೊಗ್ನಾಳು ಶಿವಲಿಂಗಜ್ಜ ಮೋಸ್ಟ್ಲಿ ಶಿವಲಿಂಗಜ್ಜ ಅಂತ ಕಾಣ್ತೇವೆ ಅವ್ರ ಮನೆಗೆ ಮೀಟಿಂಗ್ ಮಾಡ್ತಾಯಿದ್ವಿ. ಸಣ್ಣ ರೂಮು ಒಂದ್ಕಡೆ ಸಣ್ಣ ಹಾಲು ಅದರೊಳಗಡೆ ಚಾಪೆ ಹಾಸ್ಕೊಂಡು ಎಲ್ಲರೂ ಒಂದು 25-30 ಜನ ಕೂತ್ಕೊಂಡು ಮೀಟಿಂಗ್ ಮಾಡೋದು ನನಗೆ ಈಗಲೂ ನೆನಪಿದೆ. ಆ ಸಂದರ್ಭದಲ್ಲಿ ನಾವು ಬಸವಳಗ ಮಾಡಿದ ನೆನಪಿದೆ ನನಗೆ. ನಾನು ಹೋಗ್ತಾಯಿದ್ದೆ ಶೇಖರಣ್ಣ ಜೊತೆ ಹೋಗಿದ್ವಿ. ಅವತ್ತೇನೋ ಎಲ್ಲ ಬಸವ ಬೆಳಗ್ತಾರೆ ಅಂತ ನಮ್ಮ ಸಮಾಜದವರಿಗೆ ಅನುಕೂಲ ಆಗಲಿ ಅಂತ ಒಂದು ಜಾಗ ತಗೊಂಡ್ರು. ಜಾಗ ತಗೊಂಡು ಸೈಟ್ಗಳೆಲ್ಲ ಮಾಡಿ ಸೈಟ್ಗಳೆಲ್ಲ ಕೊಟ್ಟರು. ಕೊಟ್ಟು ಅದರಲ್ಲಿ ಸ್ವಲ್ಪ ಜಾಗ ಉಳಿಸ್ಕೊಂಡಿತ್ತು ನೋಡಿ. ಒಂದು ಅವತ್ತು ತಿಳಿ ದೃಷ್ಟಿ ಇರಲಿಲ್ಲ ಅವರಿಗೆ. ಆ ಸೈಟಿನ ಬೆಲೆ ಮೌಲ್ಯ ಅದೇನು ಗೊತ್ತಿರಲಿಲ್ಲ. ಈ ರೀತಿ ಬೆಳೆ ಯಾವತ್ತೇನೂ ಗೊತ್ತಿರಲಿಲ್ಲ.
ಆದರೆ ಅವತ್ತು ಮಾಡಿದ ಒಂದು ಒಳ್ಳೆ ಕೆಲಸ ಇವತ್ತು ನೆನೆಸ್ಬೇಕಾಗಿದೆ. ಎಷ್ಟು ಒಳ್ಳೆ ಕೆಲಸ, ಆ ಸೈಟ್ ಖುಷಿಯಿಲ್ಲ ಅಂದರೆ ಇವತ್ತು ನಾವು ತನಕಾಗ್ತಿರಲಿಲ್ಲ, ತನಕಾಗಂಥ ಪರಿಸ್ಥಿತಿ ಇತ್ತು. ಅಂಥ ಕೆಲಸ ಅವತ್ತು ಮಾಡೋದಕ್ಕೆ ಇವತ್ತು ನಮ್ಮ ಚಂದ್ರನವರು ಎಮ್ಮೆಯಿಂದ ಹೇಳಿಕೊಳ್ಳುವ ಪರಿಸ್ಥಿತಿ ನಮಗೆ ಬಂದಿದೆ. ಯಾಕೆ ಮಾತ್ರ ಹೇಳ್ತೀನಿ ಅಂದರೆ, ಶ್ರಮ ಎಲ್ಲರೂ ಪಡ್ತೀವಿ, ಒಂದು ಸಂಸ್ಥೆ ಮಾಡ್ತೀವಿ, ಮನೆ ಕೆಲಸಕ್ಕೆ ಎಲ್ಲರೂ ಶ್ರಮ ಪಡ್ತೀವಿ, ಆದರೆ ಸಮಾಜ ಕೆಲಸ ಅನ್ನೋ ಸ್ವಲ್ಪ ಹಿಂದಕ್ಕೆ ಹೋಗ್ತೀವಿ. ಯಾಕಪ್ಪ ಬೇಕು, ಮುಂದೆಲ್ಲ ಹೋಗ್ತಿರ್ತಾರೆ, ಹೋಗಲಿ, ನಾವು ಹಿಂದಿರೋಣ. ಮಾಡ್ತಾರವರು, ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಪದಾಧಿಕಾರಿಗಳು ಕೈ ಕೊಡ್ತಾರೆ, ಕೊನೆಗಳೇ ಅಧ್ಯಕ್ಷರು ಪ್ರವೇಶಿಸ್ಬಿಟ್ಟೆ ಪದಾಧಿಕಾರಿಗಳು ಬರುತ್ತೀವಿ, ಅವರು ಇದಾಗ ಜರ್ಕೆಂತ ಜರ್ಕೆಂತ ಹೋಗ್ತಾರೆ. ಯಾಕೆ ಅಂದರೆ ನಮ್ಮ ಶ್ರಮ ಮತ್ತು ನಮ್ಮ ಒಂದು ಕಲ್ಪನೆ ಇರ್ತಂತ ನಮ್ಮ ಬಳಗ ನಮ್ಮ ಕುಟುಂಬಕ್ಕೆ ನಾವು ಎಷ್ಟು ಇಷ್ಟಪಡ್ತಿಲ್ಲ ಎಲ್ಲ ಸೇರ್ಕೆ ನಮ್ಮ ಕುಟುಂಬನೇ. ಹೌದಪ್ಪ, ಈ ಭಾವನೆ ಬಂದರೆ ನಮ್ಮ ಬಸವ ಬಳಗ ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳಿಬೋದೇನೋ ಅನ್ನೋ ಬೇಕಾದಷ್ಟು. ನಾವು ಬಸವ ಜಯಂತಿ ದಿವಸ ನಾವು ಬರ್ತೀವಿ, ನಾವು ಬರ್ತೀವಿ ಕಾರ್ಯಕ್ರಮಗೆಲ್ಲ, ಎಷ್ಟು ಜನ ಇರ್ತೀವಿ ನಾವು, ಎಷ್ಟು ಜನ ಸೇರ್ಕೆಂತೀವಿ, ಎಲ್ಲರೂ ಶಕ್ತಿ ಇದೆ ನಿಮಗೆಲ್ಲ. ನೀವು ಇಲ್ಲಿ ಬಂದಿರೋ ಎಲ್ಲರೂ ಇಬ್ಬರು ಮೂರು ಜನ ಕರ್ಕೊಂಬರೋ ಶಕ್ತಿ ಇದ್ದೇ ಇದೆ, ಯಾರಿಗೂ ಇಲ್ಲ ಅಂತೇನಿಲ್ಲ. ಮೂರು ನಾಲ್ಕು ಜನ ಕರ್ಕೊಂಬರೋ ಶಕ್ತಿ, ಆದರೆ ಕರ್ಕೊಂಬರೋಕ್ಕಾಗಲ್ಲ. ನಮ್ಮದು ತಂದಲ್ಲ ಇದು ಕಾರ್ಯಕ್ರಮ, ನಾವು ಮಾಡಬೇಕಲ್ಲ ಕಾರ್ಯಕ್ರಮ, ಮಾಡೋ ಕೆಲಸ ಆಗಬೇಕಾಗಿದೆ. ಇವತ್ತು ಈ ಪಾಪ ಇವರು ಅಧ್ಯಕ್ಷರು ಹೊಡೆದಾಡ್ತಾರೆ ಬಡದಾಡ್ತಾರೆ ಅಂದರೆ ಹೇಳಬಾರ್ದು. ಇವತ್ತು ಕಾರ್ಯಕ್ರಮಕ್ಕೆ ಮೂರು ದಿವಸದಿಂದಲೂ ಅವರು ಶ್ರಮ ಪಡ್ತಾರೆ ಒಂದು ಸಣ್ಣ ಕಾರ್ಯಕ್ರಮ ಮಾಡೋಕ್ಕೆ. ಹೌದಲ್ವಾ, ಆ ಶ್ರಮ ಇರುತ್ತೆ ಅವ್ರಿಗೆ, ಅದ್ರ ಜೊತೆ ನಮ್ಮ ಸಹಕಾರ ಇದ್ದರೆ ಅವ್ರಿಗೆ ಶ್ರಮ ಕಮ್ಮಿ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ, ನೀವು ಇನ್ನೂ ಜಾಸ್ತಿ ಕೆಲಸ ಆಗುತ್ತೆ. ಈ ದೃಷ್ಟಿಯಿಂದ ನಾವೆಲ್ಲ ಯುವತ್ತೆ ಮಾಡೋಣ ಅಂತ ಹೇಳ್ಕೊಳ್ತಾ, ಹಾಗೆ ಏನು ನಮ್ಮ ಚಂದ್ರನ ಮನವಿ ಪತ್ರ ಅವ್ರನ್ನ ಕೊಟ್ಟಿದ್ದಾರೆ ಅವರಿಗೆ ಶಾಸಕರಿಗೆ, ನಿಜವಾಗ್ಲೂ ಒಳ್ಳೆಯ ಕೆಲಸ ಹಿಂದಿನ ಸರ್ಕಾರ. ನಾನು ಹೇಳಿದೆ ಇವತ್ತು ಮಾಡೋ ಮಲ್ಲಿಕಾರ್ಜುನ ಕರೆಸ್ಬೇಕಿತ್ತು ಅಂತ ಚಂದ್ರನಿಗೆ ಹೇಳಿದೆ. ಯಾಕೆಂದರೆ ಕೆಲಸ ಮಾಡಿದ್ದು ಯಾರೇ ಆಗಲಿ ಅವರು ನಮ್ಮ ಸಮಾಜದಾರೆ, ನಮ್ಮ ಸಮಾಜದವರು ಒಬ್ಬರು ಕೆಲಸ ಮಾಡಿದ್ರೆ ಅವರಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ, ಸಮಾಜಕ್ಕೋಸ್ಕರ ಮಾಡಿದ ಕೆಲಸ ಅದು, ಅದೊಂದು ಗೌರವ. ಅದಕ್ಕೆ ಕರೆಸ್ಬೇಕಿತ್ತು ಅವರು ಅಂತಲೇ ಹೇಳ್ತಾರೆ. ಇರಲಿ, ಅದೇನೋ ಒಂದು ವಿಚ ಕಾರ್ಯಕ್ರಮ ಅವರು ಅವರ ಅಧಿಕಾರಾವಧಿಯಲ್ಲಿ ಏನಿರ್ತೋ ಮಾಡ್ತಾರೆ, ಅದು ಬೇರೆ ವಿಚಾರ. ಆ ರೀತಿಯಾಗಿ ಯೋಚನೆ ಮಾಡಿದಾಗ ಇವತ್ತು ಅವರು 70 ಲಕ್ಷ ರೂಪಾಯಿನ ಅನುದಾನ ನಮ್ಮ ಬಸವಗಳ ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ತಡೆ ಇರ್ತಾರೆ ಸ್ವಲ್ಪ, ಅದೇನು ಭಾಳ ವ್ಯತ್ಯಾಸ ಏನಿಲ್ಲ, ಕೋರ್ಟ್ ಆಗಿರುತ್ತೆ ಬರುತ್ತೆ. ಅದನ್ನು ಶಾಸಕರು ಸ್ವಲ್ಪ ಮನಸ್ಸು ಮಾಡಿ ಇವತ್ತೇ ಈಗಲೇ ಹೇಳಿದ್ರೆ ಒಳ್ಳೇದು, ಇವತ್ತೆ ಅದನ್ನು ಮಾಡಿದ್ರೆ ಭಾಳ ಸ್ಟೇ ಕನ್ಸಿಸ್ ಮಾಡುತ್ತೆ. ಇಷ್ಟಕ್ಕೆ ಮುಗ್ದ್ರೆ ನಿಮ್ಗೆ ಜವಾಬ್ದಾರಿ ತಿಕ್ಕಬೇಡಿ, ಇಷ್ಟಕ್ಕೇನಪ್ಪ ಹೇಳ್ಬಿಟ್ರೆ ಮುಗಿತು ನಂದು ಸ್ಯಾಂಕ್ಷನ್ ಮಾಡ್ಬೇಕು ಮುಗಿತು ಬಿಡಿ. ಇದು ನಿಮ್ಮ 5 ವರ್ಷ ನಿಮ್ಮ ಅವಧಿ ಒಳಗಡೆ ಬಸವ ಭಾಗದ ಒಂದು ಕಟ್ಟಡ ನಿರ್ಮಾಣ ಆಗುವವರೆಗೂ ನಿಮ್ಮ ಜವಾಬ್ದಾರಿ ಇರುತ್ತೆ. ಈ ಜವಾಬ್ದಾರಿ ನೀವು ತಗೊಳ್ಳೇಬೇಕು. ಇಷ್ಟು ಜನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಈ ಜವಾಬ್ದಾರಿ ನಿಮ್ಮೆದುರು ಮೇಲೆ ಆಗ್ತಾ ಇದೀನಿ, ನಾವೆಲ್ಲ ಸೇರ್ಕೊಂಡು ನಿಮ್ಮೆದುರು ಮೇಲೆ ಆಗ್ತದೆ. ಹೌದಲ್ವಾ, ಯಾಕೆ ಅಂದರೆ ನಮ್ಮೊಬ್ಬರು ಶಾಸಕರಾಗಿದ್ದರೆ ನಮ್ಗೆ ಆಸೆ ಇರಲ್ವಾ, ನಾವು ಮಾಡಿಸ್ಕೋಬೇಕು ಅನ್ನೋ ಆಸೆ ಇರಲ್ವಾ? ಅದೇ ತಾನೇ, ನಮ್ಮ ಮನೆಗೆ ನಾವು ಮಾಡಿಸ್ಕೊಂತೀವಪ್ಪ, ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ರಪ್ಪ ಅಂತ ಕೇಳೋದು ತಪ್ಪಿದೆಯಾ? ತಪ್ಪಲ್ಲಲ್ಲ. ಅದಕ್ಕೆ ಆ ಶ್ರಮನ ನೀವು ನಮ್ಮ ಸಮಾಜಕ್ಕೆ ಮಾಡ್ತೀನ ಒಂದು ಭಾವನೆ ಇಟ್ಕೊಂಡು ದಯಮಾಡಿ ಈ ಕೆಲಸವನ್ನು ಮಾಡಿ ಆ ಬಿಲ್ಡಿಂಗ್ಗೆ ನಮ್ಮದು ಒಂದು ಕಲ್ಪನೆ ಇದೆ. ಆ ಕಲ್ಪನೆ ಏನಪ್ಪ ಅಂದರೆ, ನಾನು ಇಂಥ ಜನರ ಹತ್ರ ಮಾತಾಡಿದೆ, ಕೆಳಗಡೆ ಆದಷ್ಟು ಗ್ರೌಂಡ್ ಫ್ಲೋರಲ್ಲಿ ಮಳಿಗೆಗಳು ಮಾಡೋ ರೀತಿ ಮಾಡಿ, ಯಾಕೆಂದರೆ ಸಂಪನ್ಮೂಲಗಳು ಬೇಕಾಗುತ್ತೆ. ಬಸವ ಒಳಗ ನಾಳೆ ಕಾರ್ಯಕ್ರಮ ಮಾಡಬೇಕು, ಇನ್ನೊಂದು ಕಾರ್ಯಕ್ರಮ ಕಚ್ಕೊಂಡು ಮಾಡಬೇಕು, ಅದೆಲ್ಲ ಸಂಪನ್ಮೂಲ ಬೇಕಾಗುತ್ತೆ. ಅಗಲೆಲ್ಲ ಹೋಗಿ ಕೇಳೋದಕ್ಕಿಂತ ಒಂದು ಕೆಳಗಡೆ ಮಳಿಗೆಗಳು ಮಾಡಿ ಮಳಿಗೆ ಮಾಡಿಕೊಟ್ಟು ಮೇಲ್ಗಡೆ ಮನೆ ಮಾಡಿಕೊಟ್ಟು ಅದನ್ನೆಲ್ಲ ಬಾಡಿಗೆ ಬರೋ ರೂಪದಲ್ಲಿ ಎಷ್ಟು ಸಾಧ್ಯ ಒಂದು ರೂಮ್ ಸಾಕು ಆಫೀಸ್ಗೆ, ಒಂದು ಮಾಡ್ಕೊಂಡ್ರೆ ಅನುಕೂಲ, ಅಥವಾ ಮೀಟಿಂಗ್ ಆಗಲು ಒಂದು ರೂಮ್ ಎರಡು ಮಾಡ್ಕೊಂಡು ಭಾಗ್ಯದೆಲ್ಲ ಬಾಡಿಗೆ ಕೊಟ್ಟರೆ ಅದರಿಂದ ಸ್ವಲ್ಪ ಸಂಪನ್ಮೂಲ ಬಂದರೆ ಬಸವಗೊಳಕ್ಕೆ ಶಕ್ತಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ಆ ಕೆಲಸಕ್ಕೂ ನನ್ನ ಲೆಕ್ಕದಲ್ಲಿ ಒಂದು 4-5 ಕೋಟಿ ರೂಪಾಯಿ ಕೊಡೋ ಶಕ್ತಿ ಆಗಲಿ ನಿಮ್ಮ ಶಾಸಕರಿಗೆ ಬರಲಿ ಅಂತ ಪರಮಾತ್ಮ ನಾನು ಕೇಳ್ತಾ ಇದ್ದೀನಿ. ಯಾಕೆಂದರೆ ಸಣ್ಣ ಕೆಲಸ ಅಲ್ಲ ಇದು, ದೊಡ್ಡ ಕೆಲಸವೇ. ಇವತ್ತು ಎಲ್ಲೆಲ್ಲ ಕೊಡ್ತೀವಿ, ಯಾರು ಸಮುದಾಯ ಬಾಂಧವರಿಗೆ 2 ಲಕ್ಷ ಕೊಡ್ತೀವಿ, 2 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ, 4 ಕೋಟಿ ಕೊಡ್ತೀವಿ. ಇವತ್ತು ಕಲ್ಯಾಣ ಮಂದಿರಿಗೆ 4 ಕೋಟಿ ಕೊಟ್ಟಿದ್ದಾರೆ, ಬೇಕಾದಷ್ಟು ಇದ್ದಾವೆ. ಹೌದಲ್ವಾ, ಇದು ಸಾಧ್ಯ ಉಂಟು, ಇಲ್ಲ ಅಂತ ಸ್ವಲ್ಪ ಈ ಸಮಯದಲ್ಲಿ ನಾನು ಚೆನ್ನಾಗಿ ಹೇಳ್ತೀನಿ, ಸ್ವಲ್ಪ ಒತ್ತಡ ಮಾಡಬೇಡಿ. ಸ್ವಲ್ಪ ದಿವಸ ಸ್ವಲ್ಪ ಕಷ್ಟ ಆಗುತ್ತೆ ಪರಿಸ್ಥಿತಿ, ನಮ್ಮ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಇನ್ನು ಅನುದಾನವನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ, ಅರ್ಥ ಇಲ್ಲ. ಸಮಯ ಇದೆ, 5 ವರ್ಷ ಇದೆ, 5 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ನೀವೇ ಉದ್ಘಾಟನೆ ಮಾಡುವಂತ ಕೆಲಸ ಆಗ್ತದೆ. ಆ ರೀತಿ ನಾನು ಅವರಲ್ಲಿ ಮನವಿ ಮಾಡ್ಕೊಂತ
ಮನವಿ ಮಾಡಿಕೊಳ್ತಾ ನಾನು ಹೇಳ್ತಾ ಇದ್ದೀನಿ, ಈ ಕೆಲಸಗಳೆಲ್ಲ ಆಗಲಿ, ಇನ್ನು ನಮ್ಮ ಬಸವಬಳಗ ಎಲ್ಲರೂ ಕೊಡಿ, ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ. ನಿಮ್ಮ ಮನೆ, ನಿಮ್ಮ ಕುಟುಂಬ ಇದು, ನಾವೆಲ್ಲರೂ ನಮ್ಮ ಕುಟುಂಬ ಸದಸ್ಯರು, ನಾವೆಲ್ಲ ಸೇರ್ಕೊಂಡು ಮಾಡಿದರೆ ಬಸವಬಳಗ ಬೆಳಕಾಗಿ ಬೆಳಗುತ್ತೆ, ಬೆಳಕಾಗಿ ಬೆಳಗುತ್ತೆ ಹೌದಲ್ವಾ? ನಮ್ಮ ಏನಾಗುತ್ತೆ ನೋಡಮ್ಮ, ಬೇಕಾದಷ್ಟು ಕಾರ್ಯಕ್ರಮ ನಡೀತಾರೆ, ಶ್ರಾವಣ ಬಂತು, ಸುಮಾರು ಕಾರ್ಯಕ್ರಮ ನಡೀತಾರೆ ನಮ್ಮ ಬಸವಬಳಗದಲ್ಲಿ. ಎಲ್ಲಕ್ಕೂ ಭಾಗಿಯಾಗಿ ಭಾಗಿಯಾಗಿ ಬಸವ ತತ್ವಗಳನ್ನ ತಿಳ್ಕೊಳ್ಳೋಣ, ಆಚರಿಸೋಣ, ನಮ್ಮ ಅನುಕರಣೆ ಮಾಡೋಣ, ಎಷ್ಟು ಸಾಧ್ಯನಷ್ಟು ಕಾರ್ಯರೂಪಕ್ಕೆ ತರೋಣ. ಯಾಕೆ ಅಂದರೆ ಎಲ್ಲರೂ ತರೋಕ್ಕಾಗಲ್ಲ, ಗೊತ್ತಿದೆ, ಎಲ್ಲ ಮಾಡ್ತಿರಕ ಎಷ್ಟು ಸಾಧ್ಯನಷ್ಟು ನಮ್ಮ ತಿಳಿದಷ್ಟು ಮಟ್ಟಿಗೆ, ನಮ್ಗೆ ಕೈಯಲ್ಲಿ ಆಗೋಷ್ಟು ಮಟ್ಟಿಗೆ ಅದನ್ನು ಕಾರ್ಯರೂಪಕ್ಕೆ ತರ ಕೆಲಸ ಆಗಬೇಕಾಗಿದೆ. ಇವತ್ತು ಇವತ್ತೇನಾಗಿದೆ ಅಂದರೆ ನಾವು ನೆಕ್ಸ್ಟ್ ಮುಂದಿನ ಪೀಳಿಗೆ ನಾವೇನು ಕೊಡ್ತೀವಿ, ನಾವೇನು ಮಾಡ್ತೀವಿ ಅನ್ನೋ ಮುಖ್ಯ. ನಾವೆಲ್ಲ ದುಡ್ಡು ಮುಂದುವರ್ತಾ ಇದ್ದೀವಿ, ಎಲ್ಲರೂ ದುಡ್ಡು ಮುಂದುವರ್ತಾ ಇದ್ದೀವಿ. ಇವತ್ತು ನಿಮ್ಮ ದೇವಸ್ಥಾನ ಕಟ್ಟಬೇಕು ಅಂದರೆ ಒಂದು ಊರಿಗೆ ಮಿನಿಮಮ್ ಏನಿಲ್ಲ 10-20-30 ಸಾವಿರ ಕೊಡೋ ಜನ ಇದೆ ಒಂದು ದೇವಸ್ಥಾನಕ್ಕೆ. ಕೊಡೋ ಜನ ನಿಮ್ಮನ್ನು ಕೊಡ್ತಾ ಇದ್ದೀರಿ, ಕೊಟ್ಟಿದ್ದೀರಿ. ಆದರೆ ಬಸವಬಳಗ ಕಾರ್ಯಕ್ರಮ ಕಟ್ತಾ ಇದ್ದೀವಿ ಅಂದಾಗ ನೀವೆಲ್ಲರೂ ತನು ಧನ ಮನ ಸಹಾಯನೂ ಮಾಡಬೇಕಾಗುತ್ತೆ. ಇದು ಮಾಡಿದ ತಕ್ಷಣ ರಸೀದಿ ಬುಕ್ ಹಾಕ್ಕೊಂಡು ಎಲ್ಲರೂ ಒಂದು ಬ್ಯಾಚ್ ಮಾಡ್ಕೊಳ್ಳೋಣ, ನಾನು ಬರ್ತೀನಿ ನಿಮ್ಮ ಸಹಕ, ನಾನು ಬರ್ತೀನಿ. ಹೋಗಿ ಎಲ್ಲ ರೀತಿಯೂ ಅದು ವಸೂಲು ಮಾಡ್ಕೊಂಡು ಅದು ಯಾವ ರೀತಿಯೂ ಒಂದು ಬಸವಬಳಗ ಒಂದು ಒಳ್ಳೆಯ ಬೆಳಕಾಗಿ ನಮ್ಮ ತಾಲೂಕು ಬೆಳೀಲಿ ಬೆಳಿಬೇಕು, ಆ ರೀತಿಯ ಎಲ್ಲ ಸಹಕಾರ ಕೇಳ್ತಾ ಮತ್ತು ತುಂಬ ಜನ ಬಂದಿರಿ, ತುಂಬ ಖುಷಿಯಾಯಿತು. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂದರೆ ತುಂಬ ಖುಷಿಯಾದ ಕಾರ್ಯಕ್ರಮ ಚೆನ್ನಾಗಿ ಅಂತೇಳಿ ನಮ್ಮ ಶಾಸಕರಿಗೂ ಶುಭ ಹಾರೈಸ್ತಾ, ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಅವರಿಗೆ ಪರಮಾತ್ಮ ಎಲ್ಲರಿಗೂ ಜೊತೆಗೆ ಇಟ್ಕೊಂಡು ಮತ್ತೆ ಎಲ್ಲರಿಗೂ ಎಲ್ಲದಕ್ಕೂ ಸಮಾಧಾನ ಪಡಿಸ್ತಾ ಆ ಶಕ್ತಿಯನ್ನು ಆ ಭಗವಂತ ಕಂಡಿಸ್ಲಿ ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಬಿಟ್ಟ ಎಲ್ಲರಿಗೂ ಒಂದಿರ್ತೀನಿ. ಜೈ ಜೈ. ಶಾಸಕರಿಗೆ ಆಯ್ಕೆ ಮಾಡಿದ ನಿಮ್ಮೆಲ್ಲರ ಪರವಾಗಿ ನನಗೆ ಒಂದು ಸನ್ಮಾನ ಅಭಿನಂದನ ಸಮಾರಂಭ ಏರ್ಪಡಿಸಿರುವ ಈ ಒಂದು ಸಮಾಜದ ಬಸವ ಬಳಗದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನಯ್ಯನವರೇ ಹಾಗೂ ಈ ಒಂದು ಬಸವ ಬಳಗದ ಪ್ರಧಾನ ಕಾರ್ಯದರ್ಶಿಯಾದಂತಹ ಚಂದ್ರಣ್ಣರವರೇ ಹಾಗೂ ಕದಳಿ ಮಹಿಳಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಪ್ರೇಮಕ್ಕರವರೇ ಹಾಗೂ ಆತ್ಮೀಯರ ಹಿರಿಯರು ಸಹೋದರರಾದ ವಡ್ನಾಳ್ ಜಗಣ್ಣನವರೇ ಹಾಗೂ ಈ ಬಸವ ಬಳಗದ ಸಮಸ್ತ ಪದಾಧಿಕಾರಿ ಬಂಧುಗಳೇ ಹಾಗೂ ಕನ್ನಡ ವೇದಿಕೆಯ ಸಮಸ್ತ ತಾಯಿಯಂದರೆ ಹಾಗೂ ಈ ವೇದಿಕೆ ಮುಂಭಾಗ ಆಸೀನರಾಗಿರುವ ಸಮಸ್ತ ಬಂಧುಗಳೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ತಾಯಿಯಂದರೆ ಹಾಗೂ ನಮ್ಮ ಪತ್ರಿಕಾ ಮಿತ್ರರೇ, ಸನ್ಮಾನ ಅಂದರೆ ಜವಾಬ್ದಾರಿ ಅಂತ ನನ್ನ ಅರ್ಥ. ಜವಾಬ್ದಾರಿ ಹೊರಿಸ್ತಾ ಇದ್ದಾರೆ. ಒಂದು ಶಾಲೆ ಹಾಕಿದ್ರೆ ಸ್ವಲ್ಪ ಕಡಿಮೆ ಇರೋದು, ಎರಡು ಶಾಲೆ ಹಾಕಿ ಸ್ವಲ್ಪ ಜಾಸ್ತಿ ಮಾಡೋರು ಅಂದರೆ ಮೂರು ಹಾಕಿ ಫುಲ್ ಜವಾಬ್ದಾರಿ ನನ್ನ ಮೇಲೆ ಹಾಕ್ಬಿಟ್ಟು ಮೂರು ಶಾಲೆ ಹಾಕಿದ್ದಾರೆ ಅಂದರೆ ಮೂರು ಆನೆ ಹಾಕಿದ್ದಾರೆ ಜವಾಬ್ದಾರಿ ಜಗನ್ನಾಯಿಗೆ ಐದು ಹೊತ್ಕೊಳ್ಳೋಕ್ಕಾಗಲ್ಲ, ಎರಡು ವರ್ಷ ಮುಗಿಸ್ಕೊಳ್ಳೋ ಮಾಡ್ತೀನಿ. ಐದು ವರ್ಷದೊಳಗೂ ಈ ಭಾರ ಹೊತ್ಕೊಳ್ಳೋಕ್ಕಾಗಲ್ಲ. ಎರಡು ವರ್ಷದೊಳಗೆ ಈ ಒಂದು ಸಮುದಾಯ ಭವನಕ್ಕೆ ಈ ಹಿಂದಿದ್ದಂಥ ಹಿರಿಯರಂತ ಶಾಸಕರು 70 ಲಕ್ಷ ಕೊಟ್ಟಿದ್ದಾರೆ. ತದನಂತರ ಬಂದಂತೆ ನಮ್ಮ ಸರ್ಕಾರ ಕೆಲವು ಪೂರ್ವನಿಯೋಜಿತ ಕಾರ್ಯಕ್ರಮಗಳು ಏನೇನಿವರು ಅವಸರದಲ್ಲಿ ಕೊಟ್ಟಂತ ಕಾರ್ಯಕ್ರಮಗಳಿಗೆ ಇಲ್ಲದೇ ಬಿಡುಗಡೆ ಮಾಡಿದ್ದಾರೆ. ಚುನಾವಣೆ ಪೂರ್ವ ಇದ್ದಿದ್ದರಿಂದ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ನೋಡಿದರೆ ಅನುಮೋದನೆ ಕೊಟ್ಟಿದ್ದಾರೆ. ಆದರೂ ಸಹ ನಮ್ಮ ಸರ್ಕಾರ ಈ ಒಂದು ಅನುಮೋದನೆಯನ್ನು ಜಾರಿಗೆ ತರಿಸೋ ಜವಾಬ್ದಾರಿ ಪುನಃ ಆರ್ಡರ್ ಮಾಡಿಸಿ ಹೊಸ ಆದೇಶ ಮಾಡಿಸಿ ಬಸವ ಧ್ಯಾನ ಕೇಂದ್ರ ನಿರ್ಮಾಣ ಮಾಡೋಕ್ಕೆ 100ಕ್ಕೆ 100 ಮಾಡಿಸ್ಕೊಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತಾ ಒಂದು ವೇಳೆ ಬಸವ ಬೆಳಗದ ಬಗ್ಗೆ ಬಹಳ ನನಗೆ ಅನುಭವ ಸಂಬಂಧ ಇದೆ. ಇಂದೆ ದಾವಣಗೆರೆಯಲ್ಲಿ ಬಸವ ಬೆಳಗ ಸ್ವಾಮಿಯವರು ಇದ್ದಾರೆ ಅಧ್ಯಕ್ಷರು ಅಲ್ಲಡ ಅಂತ ಸ್ವಾಮಿಯವರು ಚೆನ್ನಾಗಿದ್ದಾರೆ ಹೆಸರು HM ಸ್ವಾಮಿ HM ಸ್ವಾಮಿಯವರು ಅಧ್ಯಕ್ಷರಾಗಿ ನಡೆಸ್ಕೊಳ್ತಾ ಬಂದಿದ್ರು. ಅವರ ಒಂದು ಬಸವ ಬಳಗದಲ್ಲಿ ನಾನು ಒಬ್ಬ ಹಿಂದೆ ಸದಸ್ಯನಾಗಿದ್ದೆ. ಅದರಿಂದ ಇದ್ರದ್ದು ಎಲ್ಲ ಜಯ ಉದ್ದೇಶಗಳು ಚೆನ್ನಾಗಿದೆ, ಮಾಡೋಣ, ನಾನು ನಿಮ್ಮ ಜೊತೆಗಿರ್ತೀನಿ. ಬಸವ ಬಳಗದ ಯಾವುದೇ ಕಾರ್ಯಕ್ರಮ ಬರಿದ್ರು ನಾನು ಭಾಗಿಯಾಗಿ ನಿಮ್ಮ ಜೊತೆ ಸಹಕಾರವಾಗಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮಗೆ ಇದೇ ರೀತಿ ಇರಲಿ. ಈ ಒಂದು ಏನು ಪ್ರೀತಿ ಅವಧಾರಿತ ತೋರಿ ನೀವೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೀರಿ, ಅದು ಚಿರಋಣಿಯಾಗಿರ್ತೀನಿ. ಅದೇ ರೀತಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಸಮಸ್ತ ಬಂಧುಗಳು ವೇದಿಕೆ ಮುಂಭಾಗದಲ್ಲಿರ್ಬೋದು, ನಮ್ಮ ಎಲ್ಲ
ಅಧ್ಯಕ್ಷ ಪದಾಧಿಕಾರಿ ಬಸವೇಳ ಪದಾಧಿಕಾರಿಗಳು ಮಹಿಳಾ ಕದಳಿಗರಿಗೆ ಎಲ್ಲ ತಾಯಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಕೊಟ್ಟಿದ್ದೀರಿ ಅಂತ ನಂಬಿ ನಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ಮೊನ್ನೆ ನಡೆಯುವಂತ ಚುನಾವಣೆಯಲ್ಲಿ ಏನು ಅತ್ಯಧಿಕ ಬಹುಮತಗಳಿಂದ ಆಯ್ಕೆ ಮಾಡಿಕೊಟ್ರಿ ಆ ಒಂದು ವಿಷಯವಾಗಿ ನಾನು ನಿಮ್ಗೆಲ್ಲ ಮೊದಲನೇದಾಗಿ ಪ್ರೀತಿಯ ಒಂದು ಅಭಿನಂದನೆ ಸಲ್ಲಿಸ್ತಾ ಬಂಧುಗಳೇ ಮಾಡೋಣ. ಏನಪ್ಪ ನಮ್ಮ ಇಷ್ಟೇ, ಈ ಅಧಿಕಾರ ಬರುತ್ತೆ ಇರುತ್ತೆ ಹೋಗುತ್ತೆ, ಶಾಶ್ವತ ಯಾವುದೂ ಅಲ್ಲ. ಮನುಷ್ಯನು ಶಾಶ್ವತ ಅಲ್ಲ, ಅಧಿಕಾರನು ಶಾಶ್ವತ ಅಲ್ಲ. ಏನ್ ನಾವು ಇರೋ ದಿನ ಏನು ಹೇಳಿದ್ರು, ನಾವೇನಾದ್ರು ಮಾಡಬೇಕು ಅನ್ನೋ ಒಂದು ಉದ್ದೇಶ ಹೇಳಿದ್ರು ನಮ್ಮ ಡಿ ಕೆ ಸಾಹೇಬ್ ಹೇಳ್ತಾ ಇರ್ತಾರೆ. ನಾವೇನಾದ್ರು ಒಂದು ಮಾಡಿದ್ವಿ, ನಮ್ಮ ಫೂಟ್ ಪ್ರಿಂಟ್ ನಮ್ಮ ಕಾಲೆಜ್ಜೆ ಬಿಟ್ಟು ಹೋಗ್ಬೇಕಂತೆ. ನಾವೇನಾದ್ರು ಒಂದು ಮಾಡಿದೀವಿ ಅಂತ ಈಗ ರಸ್ತೆ ಮಾಡ್ತೀವಿ, 10 ವರ್ಷ 15 ವರ್ಷ ಹಾಳಾಗಿ ಹೋಗ್ತದೆ, ಮತ್ತೊಬ್ಬ ವರ್ಷ ರಸ್ತೆ ಮಾಡ್ತಾರೆ. ಆದ್ರೆ ಆ ರಸ್ತೆ 10 ಇರೋವರೆಗೂ ಯಾರು ತರ್ತೀವಿ ಅಂದ್ರೆ ಮಾಡದ್ರೆ ಹೆಸರು ಹೇಳ್ತಾರೆ. ಮತ್ತೆ 10 ವರ್ಷ ಆದ್ಮೇಲೆ ಮತ್ತೆ ಯಾರು ಮಾಡಿದ್ರೆ ಅವಾಗ ಯಾರು ಮಾಡ್ತಾರೆ ಅವ್ರ ಹೆಸರು ಹೇಳ್ತಾರೆ. ಆದ್ರೆ ಈ ಭಗವಂತನು ಹೇಳಿದ್ರು ಜಗನ್ನಾಥ ವಿಧಾನಸೌಧ ಕಟ್ಟಿದ್ದಾರೆ ಅಂದ್ರೆ ಕೆಂಗಲನ್ನು ಮುಂದಯ್ಯ ಅಂತಾರೆ. ಆ ರೀತಿ ಹೆಸರು ಸತ್ಯ, ಮೂರು ಸತ್ಯ. ಆ ರೀತಿ ಬರೀ ಬಸವಂತನಗರ ಈ ಒಂದು ಬಸವ ಧ್ಯಾನ ಕೇಂದ್ರ ಒಂದೇ ವಿಷಯ ಅಲ್ಲ. ನಮ್ಮ ಚನ್ನಗಿರಿಲಿ ನಂದೊಂದು ಹೇಳಿದೆ, ಚನ್ನಗಿರಿಯಲ್ಲಿ ಹೇಳಿದ್ದೆ, ನಮ್ಮ ಊರ ಮುಂದೆ ಒಂದು ಕೆರೆ ಇದೆ, ಚನ್ನಗಿರಿ ಪಟ್ಟಣದ ಹತ್ರ ಇರೋಂಥ ಕೆರೆಗೆ ಬಸವ ಮೂರ್ತಿನ ಪ್ರತಿಷ್ಠಾಪನೆ ಮಾಡುವಂತ ಕನಸಿದೆ. ನೂರಕ್ಕೆ ನೂರು ಆ ಕೆರೆಯೊಳಗೆ ಒಂದು ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಜೊತೆಗೆ ಅದಕ್ಕೊಂದು ಕಾರಂಜಿ ಥರ ಲೈಟಿಂಗ್ ಎಲ್ಲ ಕೊಟ್ಟು ಅವ್ರು ಮಾಡೋಣ. ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ ಜೊತೆಗಿರ್ಬೇಕು, ಯಾಕೆಂದ್ರೆ ನನ್ನ ವ್ಯವಸ್ಥೆ ಬಹಳ ಸಣ್ಣ ವರ್ಷ 42 ಮೊನ್ನೆ ನಿಮ್ಮೆಲ್ಲರ ಅನುಭವ, ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ ಜೊತೆ ಕೊಡಿ, ಎಲ್ಲರೂ ನಮ್ಮ ನಂಬರ್ ತಗೊಳ್ಳಿ. ಯಾವುದೇ ರೀತಿಯ ಚನ್ನಗಿರಿಯ ಒಂದು ನಿರ್ಮಾಣಕ್ಕೆ ಯಾವುದೇ ರೀತಿಯ ಒಂದು ಸಹಾಯ ಸಹಕಾರ ಇದ್ದರೆ ಏ ರೀತಿ ಹೇಳ್ಬೋದು. ನಾನೇನು ಅಂತಾರೆ ಸಲಹೆ ಕೊಡೋದು ಪಾಲ್ಗೊಂಡಿಲ್ಲ. ನಿಮ್ಮೆಲ್ಲ ರೀತಿಯ ಸಹಾಯ ಸಹಕಾರ ಬಹಳ ಅವಶ್ಯಕತೆ ಆಶೀರ್ವಾದ ಸಲಹೆ ಸಹಕಾರ ಕೊಡಿ. ಚಂದ್ರ ಮತ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಂದು